ಕದಾಳ ಮತಕ್ಷೇತ್ರದ ರಬಕವಿ ಪಟ್ಟಣಕ್ಕೆ ಇವತ್ತು ಆಗಮಿಸ್ತಾ ಇದ್ದಾರೆ. ಬೆಳಿಗ್ಗೆ 10:15ಕ್ಕೆ ಅವರ ಭೇಟಿಯಾಗುತ್ತೆ. ಅದಾದ ಮೇಲೆ ಜೈನ ಮಂದಿರಕ್ಕೆ ಹೋಗ್ತಾರೆ. ಜೈನ ಮಂದಿರದಲ್ಲಿ ಪೂಜೆ ಅದೆಲ್ಲ ಮುಗಿಸಿದ ಮೇಲೆ ಈ ಕಾರ್ಯಕ್ರಮದ ಜಾಗ ಇದೆ ಅಲ್ಲಿ ನಿಜಗುಣ ಮಠಪತಿಯವರು ಈಗ ತೋರಿಸಿದ್ರಲ್ಲ ಆ ಚಿಟ್ ಚಾಟ್ ಆ ಜಾಗದಲ್ಲೇ ಇವತ್ತು ಕಾರ್ಯಕ್ರಮ ನಡೆಯುತ್ತೆ. ಒಟ್ಟಾರೆ ಸಂಪೂರ್ಣವಾಗಿ ಉತ್ತರ ಕರ್ನಾಟಕವನ್ನು ವಶಪಡಿಸಿಕೊಳ್ಳಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈಗಾಗಲೇ ಅಮಿತ್ ಶಾ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಬಹಳ ಮಹತ್ವದ ಒಂದು ಸಭೆ ಕೂಡ ನಡೆಯುತ್ತೆ. ಜೊತೆಗೆ ಅಮಿತ್ ಶಾ ಅವರು ಭೇಟಿ ಕೊಡುವಂಥ ಜೈನ ಮಂದಿರ ಅದು ಯಾವುದು, ಅಲ್ಲಿ ಏನಿದೆ, ವಿಶೇಷತೆ ಏನು, ಅದರ ಬಗ್ಗೆ ಕೂಡ ನಮ್ಮ ಪ್ರತಿನಿಧಿ ಒಂದು ಚಿಟ್ ಚಾಟ್ ಮಾಡಿದ್ದಾರೆ, ಬನ್ನಿ ನೋಡೋಣ. ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರು ಇಂದು ರಬಕವಿ ಪಟ್ಟಣಕ್ಕೆ ಆಗಮಿಸುತ್ತಿದ್ದು ರಬಕವಿ ಪಟ್ಟಣದಲ್ಲಿ ಒಂದು ಬಿಜೆಪಿಯ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಬೆಳಗ್ಗೆ 10:10ಕ್ಕೆ ರಬಕವಿ ಪಟ್ಟಣಕ್ಕೆ ಹೆಲಿಕಾಪ್ಟರ್ ಮೂಲಕ ಆಗಮಿಸಲಿರುವ ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರು ನಂತರ ರಬಕವಿ ಪಟ್ಟಣದಲ್ಲಿರೋ ಜೈನ ಬಸದಿಗೆ ಭೇಟಿ ನೀಡಲಿದ್ದಾರೆ. ಜೈನ ಬಸದಿಯಲ್ಲಿ ಯಾವೆಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದಾರೆ, ಏನೆಲ್ಲ ನಡೆಯುತ್ತೆ ಅನ್ನೋದರ ಕುರಿತು ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ಅಮಿತ್ ಶಾ ಅವರು ಏನು ಪುಷ್ಪದಂತ ತೀರ್ಥಂಕರ ಒಂದು ಜೈನ ಬಸದಿ ಇದೆ, ಆ ಬಸದಿಯಲ್ಲಿ ವಿಶೇಷ ಪೂಜೆಯಲ್ಲಿ ಭಾಗಿಯಾಗಿ ತೀರ್ಥಂಕರಿಗೆ ಒಂದು ಪೂಜೆಯನ್ನು ನೆರವೇರಿಸಲಿದ್ದಾರೆ. ಇಲ್ಲಿ ನೋಡಬಹುದು ಈಗಾಗಲೇ ಪೂಜೆಗಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿರ್ತಕ್ಕಂಥದ್ದು. 10:20ರಿಂದ ಏನು ಸುಮಾರು 20 ನಿಮಿಷಗಳ ಕಾಲ ವಿಶೇಷ ಪೂಜೆ ಕೈಗಾರಿಗಳು ಈ ಒಂದು ಬಸದಿಯಲ್ಲಿ ನೆರವೇರಿರ್ತಕ್ಕಂಥದ್ದು. ನಮ್ಮ ಜೊತೆ ಈಗ ಏನು ಈ ಒಂದು ಪುಷ್ಪದಂತ ತೀರ್ಥಂಕರ ಅರ್ಚಕರಾಗಿರ್ತಕ್ಕಂಥವರು ನಮ್ಮ ಜೊತೆ ಇದ್ದಾರೆ. ಸರ್, ಇವತ್ತು ಅಮಿತ್ ಶಾ ಅವರು ಬರ್ತಿದ್ದಾರೆ, ವಿಶೇಷ ಪೂಜೆಗಳನ್ನು ನೆರವೇರಿಸಲಿದ್ದೀರಿ, ಆ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರು ಭಾಗಿಯಾಗಲಿದ್ದಾರೆ, ಯಾವೆಲ್ಲ ಪೂಜೆಗಳು ನೆರವೇರುತ್ತಿವೆ? ಈ ಒಂದು ತೀರ್ಥ ಮತಕ್ಷೇತ್ರಕ್ಕೆ ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಜಿಯವರು ಒಂದು ಸಾರ್ವತ್ರಿಕ ಚುನಾವಣೆ ಪ್ರಚಾರಾರ್ಥವಾಗಿ ಬರ್ತಾ ಇದ್ದಾರೆ. ತೇರ್ದಾಳ ಮತಕ್ಷೇತ್ರದಲ್ಲಿರುವಂಥ ರಬಕವಿಯ ನೇಕಾರ ನಗರಕ್ಕೆ ಅವರು ಬರ್ತಾ ಇದ್ದಾರೆ. ಬಂದ ನಂತರ ಅವರು ಹೆಲಿಕಾಪ್ಟರಿಂದ ಬಂದು ಮೊದಲು ಇಳಿದು ಡೈರೆಕ್ಟಾಗಿ ಅವರು ಇಲ್ಲಿರುವಂಥ ರಬಕವಿ ನಗರದಲ್ಲಿರುವಂಥ ಪುಷ್ಪನ್ ತೀರ್ಥಂಕರ ಜನಮಂದಿರಕ್ಕೆ ಬರ್ತಾರೆ. ಬಂದ ನಂತರ ದೇವ ದರ್ಶನವನ್ನು ಮಾಡ್ತಾರೆ, ಅವರು ಪಂಚಾಮೃತಾಭಿಷೇಕ ಪೂಜೆಯಲ್ಲಿ ಭಾಗಿಯಾಗ್ತಾರೆ, ಕಲಶ ಪೂಜೆಯನ್ನು ಮಾಡ್ತಾರೆ. ಒಟ್ಟು 20 ನಿಮಿಷಗಳವರೆಗೆ ಅವರು ಈ ಜನಮಂದಿರದಲ್ಲಿ ಇರ್ತಾರೆ. ಯಾವ ರೀತಿ ಅವರು 20 ನಿಮಿಷಗಳ ಕಾಲ ಇಲ್ಲಿ ಅಥವಾ ಮತ್ತೆ ಪೂಜೆ ಮಧ್ಯದಲ್ಲಿ ಕಾರ್ಯಕ್ರಮ ತೋರಿಸ್ತಾರೆ? ಇಲ್ಲ, ನಮಗೆ 20 ನಿಮಿಷ ಹಿಡಿದಾರೆ, 20 ನಿಮಿಷ ಸಂಪೂರ್ಣ ಪೂಜೆಯಲ್ಲಿ ಅವ್ರು ಭಾಗಿಯಾಗ್ತಾರೆ. ಒಟ್ಟಾರೆಯಾಗಿ ಏನು ತೇರ್ದಾಳು ವಿಧಾನಸಭಾ ಕ್ಷೇತ್ರದಲ್ಲಿ ಜೈನ ಮತಗಳು ಅಧಿಕವಾಗಿರೋದ್ರಿಂದ ಏನು ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರು ತೇರ್ದಾಳು ವಿಧಾನಸಭಾ ಕ್ಷೇತ್ರದ ರಬಕವಿ ಪಟ್ಟಣಕ್ಕೆ ಆಗಮಿಸುತ್ತಿದ್ದಂತೆ ಏನು ಪುಷ್ಪದಂತ ತೀರ್ಥಂಕರ ಒಂದು ಬಸದಿಗೆ ಭೇಟಿ ನೀಡುವ ಮೂಲಕ ಒಂದು ರಾಜಕೀಯ ದಾಳವನ್ನು ಉರುಳಿಸಿದ್ದಾರೆ ಅಂತಲೇ ಹೇಳಬೇಕಾಗತ್ತೆ. ತೇರ್ದಾಳು ಪಟ್ಟಣದಿಂದ ನಿಜಗುಣ ಮಠಪತಿ, ಪವರ್ ಟಿವಿ, ಬಾಗಲಕೋಟೆ.